ಸರ್ವರಿಗೂ ನಮಸ್ಕಾರ ಇದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸರಳಗೊಳಿಸುವ ಒಂದು ಸಣ್ಣ ಪ್ರಯತ್ನ ನಾನು ಸುಬ್ರಹ್ಮಣ್ಯ ಟಿ ಆರ್ ಕನ್ನಡ ಭಾಷಾ ಶಿಕ್ಷಕ ಸರಕಾರಿ ಪ್ರೌಢಶಾಲೆ ಹಾಯ್ಕಾಡಿ ಬ್ರಹ್ಮಾವರ ವಲಯ ಉಡುಪಿ ಜಿಲ್ಲೆ ಪ್ರೀತಿಯ ವಿದ್ಯಾರ್ಥಿಗಳೇ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಹತ್ತನೇ ತರಗತಿಯ ನಾಲ್ಕನೆಯ ಪದ್ಯಪಾಠ ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಬರೆದಂತಹ ಪದ್ಯಭಾಗವನ್ನು ಈ ದಿನ ಸರಳವಾಗಿ ಅರ್ಥೈಸಿಕೊಳ್ಳುವ ಅಥವಾ ಪುನರ್ಮನನ ಮಾಡುವಂತಹ ಕಾರ್ಯವನ್ನು ಮಾಡೋಣ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯವನ್ನು ಬರೆದಂತಹ ಕವಿ ಕುಮಾರವ್ಯಾಸ ಮೊದಲನೆಯದಾಗಿ ನಾವು ಕವಿ ಕುಮಾರವ್ಯಾಸನ ಸರಳ ಪರಿಚಯವನ್ನು ಮಾಡಿಕೊಳ್ಳೋಣ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವನು ಈತನ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತು ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕವಿ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನೂ ರಚಿಸಿದ್ದಾನೆ ಎಂದು ತಿಳಿದು ಬಂದಿದೆ ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ಪ್ರಸ್ತುತ ನಿಮಗೆ ಕೊಟ್ಟಿರುವ ಕೌರವೇಂದ್ರನ ನೀನು ಎಂಬ ಪದ್ಯ ಭಾಗವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಕುಮಾರವ್ಯಾಸ ಕವಿಯ ಸರಳ ಪರಿಚಯ ಇಲ್ಲಿ ನಾವು ನೆನಪಿನಲ್ಲಿಡಬೇಕಾದಂತಹ ಪ್ರಮುಖ ಅಂಶಗಳೆಂದರೆ ಕುಮಾರವ್ಯಾಸನ ಸ್ಥಳ ಗದಗ ಪ್ರಾಂತದ ಕೋಳಿವಾಡ ಈತನ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತು ಇವನು ಬರೆದಂತಹ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಅದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರುಗಳಿವೆ ಈತ ಐರಾವತ ಎಂಬ ಕೃತಿಯನ್ನೂ ಸಹ ರಚಿಸಿದ್ದಾನೆ ಎಂದು ಹೇಳಲಾಗ್ತದೆ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬಂತಹ ಬಿರುದು ಇತ್ತು ಇದಿಷ್ಟು ಇವನ ಸರಳ ಪರಿಚಯ ಆ ನಂತರದಲ್ಲಿ ನಾವು ಇನ್ನು ಕೌರವೇಂದ್ರನ ನೀನು ಎಂಬ ಈ ಪದ್ಯಭಾಗದ ಪೂರ್ವಕತೆಯನ್ನು ನೋಡುವುದಾದರೆ ನಮಗೆಲ್ಲ ತಿಳಿದಿರುವಂತೆ ಇದು ಮಹಾಭಾರತದ ಒಂದು ಕತೆ ಮಹಾಭಾರತದ ಕಥೆಯಲ್ಲಿ ಬರುವಂತೆ ಧರ್ಮರಾಯನ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದಂತಹ ಕೌರವ ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಯೂಜಾಟದಲ್ಲಿ ಸೋಲಿಸುತ್ತಾನೆ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ ಆದರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯವನ್ನು ನೀಡಲು ನಿರಾಕರಿಸುತ್ತಾನೆ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯನು ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸುತ್ತಾನೆ ಕಪಟನಾಟಕ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀನಗಳೆಯುತ್ತಾನೆ ಅವಮಾನಿಸುತ್ತಾನೆ ಸಿಟ್ಟುಕೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಸಂಧಿಯು ವಿಫಲಗೊಳ್ಳುತ್ತದೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣ ಈ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತ ನಮಗೆ ನೀಡಿರುವ ಕೌರವೇಂದ್ರನ ಕೊಂದೆನೀನು ಎಂಬ ಪದ್ಯಭಾಗ ಈಗ ಈ ಪದ್ಯಭಾಗವನ್ನು ಸರಳವಾಗಿ ಹೇಗೆ ಓದಬಹುದು ಅನ್ನುವುದನ್ನು ನೋಡೋಣ ಜನ ಕೂಡೇ ಮೈದುನತನದ ಸರಸವನ್ ಎಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ ಅಡಿಗಳಲ್ಲಿ ಸಮಸೇವನೆಯೇ ದೇವಾ ಮುರಾರಿ ಅಂಜುವೆನ್ ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಭೇದವಿಲ್ಲ ಎಲೆಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡ್ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೋಳಾದು ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾ ಲಲನೆ ಪಡೆದ್ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಪಲುಗುಣನು ನಾಲ್ಕನೆಯಲ್ ಐದನೆಯಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ ಒಂದು ಮಂತ್ರದೂಡ್ ಇಬ್ಬರ್ ಉದಿಸಿದರು ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರ್ ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವು ಎರಡು ಸಂತತಿ ಎನಿಸಲ್ ಒಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕೆ ಕೈಯಾನುವರೇ ಹೇಳೆಂದ ಎಡದ ಮೈಯಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣವು ಇದಿರಲಿ ಮಾದ್ರ ಮಾಗಧ ಯಾದಬಾದಿಗಳು ನಡುವೆ ನೀನ್ ಓಲಗದೋಳ್ ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ ಕೊರಳ ಸೆರೆ ಹಿಗ್ಗಿದವು ದ್ರಗುಜಲ ಉರವಣಿಸಿ ಕಡು ನೊಂದನ್ ಅಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರ ಉರುಹದೆ ಬರಿದೆ ಹೋಹುದೆ ತನ್ನ ವಂಶವನರುಹಿಕೊಂದನು ಹಲವು ಮಾತ್ ಏನೆಂದು ಚಿಂತಿಸಿದ ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕೆ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿ ಇಲ್ ಎನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳತನ ಬೇಡ ಆನು ನಿನ್ ಅಪದೆಸೆಯ ಬಯಸುವನ್ ಅಲ್ಲ ಕೇ ಎಂದ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಸುಯೋಧನರ್ ಎನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನ್ ಎಂಬಿ ಎಂಬೀ ಇರ್ದೆನು ಕೌರವೇಂದ್ರನ ಕೊಂದೆನೀನ್ ಎಂದ ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರೌ ಅದಂತಹೇನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೂರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಶರೀರವನು ನೂಕುವೆನು ನಿನ್ನಯ ವೀರರ್ ಐವರ ನೋಯಿಸೆನು ರಾಜೀವ ಸಖನಾಣಿ ಇನ್ನು ಈ ಪದ್ಯಭಾಗವನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲನೆಯದಾಗಿ ಇನತನು ಜನ ಕೂಡೆ ಮೈದುನತನದ ಸರಸವನ್ನೆಸಗಿ ರಥದೊಳುವುದನು ಜರಿಪು ಬರಸಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವಾ ಮುರಾರಿ ಅಂಜುವೆನ್ ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಈ ಪದ್ಯದಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥವನ್ನು ನೋಡೋಣ ಇನತನುಜ ಇನ ಎಂದರೆ ಸೂರ್ಯ ಎಂದರ್ಥ ತನುಜ ಎಂದರೆ ಮಗ ಹಾಗಾಗಿ ಇನತನುಜ ಎಂದರೆ ಸೂರ್ಯನ ಮಗ ಇಲ್ಲಿ ಕರ್ಣ ಎಂಬ ಅರ್ಥ ಧನುಜರಿಪು ಧನುಜ ಎಂದರೆ ರಾಕ್ಷಸ ರಿಪು ಎಂದರೆ ವೈರಿ ಧನುಜರಿಪು ಎಂದರೆ ರಾಕ್ಷಸರ ವೈರಿ ಶ್ರೀಕೃಷ್ಣ ಮುರಾರಿ ಅಂದರೆ ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ ಅಂದರೆ ಅದು ಸಹ ಶ್ರೀಕೃಷ್ಣ ಶೌರಿ ಶೌರಿ ಎಂದರೂ ಶ್ರೀಕೃಷ್ಣ ಎಂಬ ಅರ್ಥವಿದೆ ಇಲ್ಲಿ ಧನುಜರಿಪು ಮುರಾರಿ ಶೌರಿ ಎಲ್ಲವೂ ಸಹ ಶ್ರೀಕೃಷ್ಣನಿಗಿರುವಂತಹ ವಿವಿಧ ಹೆಸರುಗಳು ಆನಂತರ ಈ ಪದ್ಯದ ಅರ್ಥವನ್ನು ನೋಡುವುದಾದರೆ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸಲುಗೆಯನ್ನು ತೋರಿಸುತ್ತಾ ಭರಸೆಳೆದು ತನ್ನ ರಥದ ಪೀಠದಲ್ಲಿ ಕೂರಿಸಿಕೊಳ್ಳುತ್ತಾನೆ ಆಗ ಕರ್ಣನು ದೇವಾ ನಿಮಗೆ ನಾನು ಸರಿಸಮಾನನೇ ಮುರಾರಿ ನನಗೆ ಭಯವಾಗುತ್ತಿದೆ ಎಂದಾಗ ಶ್ರೀಕೃಷ್ಣ ಅವನಿಗೆ ಇನ್ನಷ್ಟು ಹತ್ತಿರವಾಗುತ್ತಾ ತೊಡೆಗೆ ತೊಡೆತ ಆಗುವಂತೆ ಕುಳಿತುಕೊಂಡು ಹೀಗೆ ಹೇಳುತ್ತಾನೆ ಭೇದವಿಲ್ಲೆಲೆ ಕರುಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ನೀನು ಚಿತ್ತದೋಳ್ ಆದದ್ ಅರಿವಿಲ್ ಎನ್ನುತ್ತಾ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾ ಇದರ ಅರ್ಥವನ್ನು ನೋಡುವುದಾದರೆ ಕೆಲವು ಪದಗಳ ಅರ್ಥವನ್ನು ಮೊದಲು ನೋಡೋಣ ಯಾದವರು ಅಂದರೆ ಯದುವಿನ ವಂಶಸ್ಥರು ಶ್ರೀಕೃಷ್ಣನೂ ಸಹ ಈ ಯದುವಿನ ವಂಶಸ್ಥರಲ್ಲಿ ಬರ್ತಾನೆ ಸಂವಾದಿಸು ಅಂದರೆ ಯೋಚಿಸಿ ನೋಡು ಅನ್ವಯ ಅಂದರೆ ವಂಶ ಅರ್ಥ ಮೇಧಿನಿ ಪತಿ ಮೇಧಿನಿ ಅಂದರೆ ಭೂಮಿ ಪತಿ ಒಡೆಯ ಭೂಮಿಯ ಪತಿ ಅಂದರೆ ಭೂಪತಿ ಭೂಪಾಲ ರಾಜ ಎಂಬ ಅರ್ಥವಿದೆ ದಾನವಸೂದನ ಎಂದರೆ ಮಧುಸೂದನ ಅಥವಾ ಶ್ರೀಕೃಷ್ಣ ರವಿಸುತ ಅಂದರೆ ರವಿಯ ಮಗ ಸೂರ್ಯನ ಮಗ ಅಂದರೆ ಕರ್ಣ ಇನ್ನು ಈ ಪದ್ಯದ ಅರ್ಥ ನೋಡುವುದಾದರೆ ಶ್ರೀಕೃಷ್ಣನು ಕರ್ಣನ ಕುರಿತು ನಿನ್ನಲ್ಲಿ ಯಾದವರಲ್ಲಿ ಕೌರವರಲ್ಲಿ ಯಾವುದೇ ಭೇದವಿಲ್ಲ ಕರ್ಣ ಯೋಚಿಸಿ ನೋಡಿದರೆ ನಿಮ್ಮ ವಂಶಗಳಲ್ಲಿ ಮೊದಲು ಎರಡು ಎಂಬುದಿಲ್ಲ ಅಂದರೆ ನಿಮ್ಮ ವಂಶಗಳು ಸಮನಾದುದು ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ನೀನು ಈ ಭೂಮಿಯ ಒಡೆಯ ಆದರೆ ನಿನ್ನ ಮನಸ್ಸಿಗೆ ನಡೆದು ಹೋದ ಘಟನೆಯ ಅರಿವಿಲ್ಲ ಎಂದು ಹೇಳಿ ಶ್ರೀಕೃಷ್ಣನು ಕರ್ಣನ ಮನಸ್ಸಿನಲ್ಲಿ ಭಯವನ್ನು ಬಿತ್ತುತ್ತಾನೆ ಅಂದರೆ ಭಯವನ್ನು ಉಂಟು ಮಾಡುತ್ತಾನೆ ಆನಂತರ ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿ ಭೀಮ ಫಲುಗುಣನು ನಾಲ್ಕನೆಯಲ್ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ ಒಂದು ಮಂತ್ರದೋಳ್ ಇಬ್ಬರ್ ಉದಿಸಿದರು ಇಲ್ಲಿ ಬಂದಿರುವಂತಹ ಕೆಲವು ಪದಗಳ ಅರ್ಥ ನೋಡುವುದಾದರೆ ಲಲನೆ ಇದರ ಅರ್ಥ ಸ್ತ್ರೀ ಇಲ್ಲಿ ಕುಂತಿದೆವು ಫಲುಗುಣ ಎಂದರೆ ಅರ್ಜುನ ಪಾರ್ಥ ಎಂಬ ಅರ್ಥ ಉದಿಸು ಎಂದರೆ ಹುಟ್ಟು ಇಲ್ಲಿ ನಾವು ಗೊತ್ತಿರಬೇಕಾದಂಥ ವಿಷಯ ಕುಂತಿ ಮತ್ತು ಮಾದ್ರಿ ಇವರಿಬ್ಬರೂ ಸಹ ಪಾಂಡುರಾಜನ ಹೆಂಡತಿಯರು ಈ ಪದ್ಯಭಾಗದ ಅರ್ಥವನ್ನು ನೋಡುವುದಾದರೆ ಶ್ರೀಕೃಷ್ಣನು ಕರ್ಣನನ್ನ ಕುರಿತು ಕುಂತಿಯು ದುರ್ವಾಸ ಮುನಿಗಳಿಂದ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗೆ ಸೂರ್ಯನ ಅನುಗ್ರಹದಿಂದ ಜನಿಸಿದವನು ನೀನು ನಿನ್ನ ನಂತರ ಯಮರಾಜನ ಅನುಗ್ರಹದಿಂದ ಜನಿಸಿದವನು ಧರ್ಮರಾಯ ಅಥವಾ ಯುಧಿಷ್ಠಿರ ಮೂರನೆಯ ಮಂತ್ರದಲ್ಲಿ ವಾಯುದೇವನ ವರಬಲದಿಂದ ಜನಿಸಿದವನು ಬಲಶಾಲಿಯಾದ ಭೀಮ ನಾಲ್ಕನೆಯ ಮಂತ್ರದಲ್ಲಿ ಇಂದ್ರನ ವರಬಲದಿಂದ ಜನಿಸಿದವನು ಅರ್ಜುನ ಆನಂತರದಲ್ಲಿ ಮಾದ್ರಿ ಕುಂತಿಯಿಂದ ಪಡೆದ ಐದನೆಯ ಮಂತ್ರದಲ್ಲಿ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸುತ್ತಾರೆ ಎಂದು ಅವನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ ಮುಂದೆ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರ್ ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವು ಎರಡು ಸಂತತಿ ಎನಿಸಲ್ವಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳೆಂದ ಇಲ್ಲಿಯ ಕೆಲವು ಪದಗಳ ಅರ್ಥವನ್ನು ನೋಡುವುದಾದರೆ ಘನತೆ ಎಂದರೆ ಹಿರಿಮೆ ಎಂದರ್ಥ ಗದ್ದುಗೆ ಎಂದರೆ ಪೀಠ ಕಿಂಕರ ಎಂದರೆ ಸೇವಕ ಕೈಯಾನು ಪದಾರ್ಥ ಕೈಚಾಚು ಎಂಬುದಾಗಿದೆ ಈ ಪದ್ಯಭಾಗದ ಅರ್ಥ ಶ್ರೀಕೃಷ್ಣನು ಕರ್ಣನನ್ನು ಕುರಿತು ನಿನ್ನನ್ನು ಹಸ್ತಿನಾವತಿ ರಾಜ್ಯದ ಹಿರಿಮೆಯನ್ನು ಕೊಡಿಸುತ್ತೇನೆ ಅಂದರೆ ಹಸ್ತಿನಾವತಿಯ ರಾಜನನ್ನಾಗಿ ಮಾಡುತ್ತೇನೆ ಪಾಂಡವರು ಕೌರವರು ನಿನ್ನ ಗದ್ದುಗೆಯನ್ನು ಅಂದರೆ ಸಿಂಹಾಸನದ ಮೇಲೆ ನೀನು ಕೂರುವುದನ್ನು ಒಪ್ಪುತ್ತಾರೆ ಈ ಎರಡೂ ಸಂತತಿಯವರು ನಿನಗೆ ಸೇವಕರಾಗಿರುವುದನ್ನು ಒಪ್ಪದೆ ದುರ್ಯೋಧನನ ಬಾಯ್ದಂಬುಲಕ್ಕೆ ಅಂದರೆ ಎಂಜಲಿಗೆ ಕೈ ಚಾಚುವುದು ಸರಿಯೇ ಹೇಳು ಎಂದು ಹೇಳುತ್ತಾನೆ ಆನಂತರ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣವು ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು ನಡುವೆ ನೀನ್ ಓಲಗದೋಳ್ ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ ಈ ಪದ್ಯದ ಕೆಲವು ಪದಗಳನ್ನು ನೋಡುವುದಾದರೆ ಗಡಣ ಎಂದರೆ ಗುಂಪು ಎಂದರ್ಥ ಓಲಗ ಎಂದರೆ ರಾಜಸಭೆ ಒಪ್ಪುವ ಶೋಭಿಸುವ ಕಡು ಅತಿ ತುಂಬ ಎಂಬ ಅರ್ಥ ಹಸಾದ ಪ್ರಸಾದ ಇದು ತತ್ಸಮ ತದ್ಭವ ಇನ್ನು ಈ ಪದ್ಯವಾಗದ ಅರ್ಥ ಶ್ರೀಕೃಷ್ಣನು ಕರ್ಣನ ಕುರಿತು ನಿನ್ನ ಎಡಬದಿಯಲ್ಲಿ ಕೌರವರ ಗುಂಪು ಬಲಭಾಗದಲ್ಲಿ ಪಾಂಡವರ ಗುಂಪು ಎದುರಿಗೆ ಮಾದ್ರ ಮಾಗದ ಯಾದವ ಮುಂತಾದ ಪ್ರಮುಖ ರಾಜಮನತನಗಳು ಇರುವಾಗ ಇವರೆಲ್ಲರ ನಡುವಿನ ರಾಜ್ಯಸಭೆಯಲ್ಲಿ ನೀನು ಶೋಭಿಸುವ ಅತ್ಯಂತ ವೈಭೋಗವನ್ನು ಬಿಟ್ಟು ಕುರುಪತಿಯು ಕುರುಪತಿಯಾದಂತಹ ದುರ್ಯೋಧನನು ಹೇಳಿದಾಗ ಸ್ವಾಮಿ ತಮ್ಮ ಪ್ರಸಾದ ಎಂದು ಒಪ್ಪಿಕೊಳ್ಳುವ ಕಷ್ಟ ನಿನಗೆ ಏಕೆ ಏಕೆ ಬೇಕು ಯೋಚಿಸಿ ನೋಡು ಎಂದು ಹೇಳುತ್ತಾನೆ ಮುಂದೆ ಕೊರಳ ಸೆರೆ ಹಿಗ್ಗಿದವು ದ್ರಗುಜಲ ಉರವಣಿಸಿ ಕಡುನೊಂದನ್ ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದ್ ಉರುಹದೆ ಬರಿದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತ್ ಏನೆಂದು ಚಿಂತಿಸಿದ ಇಲ್ಲಿ ಪದಗಳ ಅರ್ಥ ಕೊರಳ ಸೆರೆ ಎಂದರೆ ಗಂಟಲು ದ್ರಗುಜಲ ಕಣ್ಣೀರು ಉರವಣಿಸು ಹೆಚ್ಚಾಗು ಅಕಟ ಅಯ್ಯೋ ಅರುವಿ ಹೇಳಿ ಇನ್ನು ಇವುಗಳ ಈ ಪದ್ಯ ಭಾಗದ ಅರ್ಥವನ್ನು ನೋಡುವುದಾದರೆ ಶ್ರೀಕೃಷ್ಣನಿಂದ ತನ್ನ ಜನ್ಮ ವೃತ್ತಾಂತವನ್ನು ತಿಳಿದ ಕರ್ಣನ ಗಂಟಲು ಕಟ್ಟಿತು ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯಲಾರಂಭಿಸಿತು ಬಹಳವಾಗಿ ನೊಂದುಕೊಂಡು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದ ಒಳಗೆ ಚಿಂತಿಸುತ್ತಾನೆ ಹರಿಯ ಅಥವಾ ಶ್ರೀಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡದೆ ಉರಿಯದೆ ಸುಮ್ಮನೆ ಹೋಗುತ್ತದೆಯೇ ಅಂದರೆ ಅದು ಸುಟ್ಟು ಭಸ್ಮ ಮಾಡುತ್ತದೆ ತನ್ನ ವಂಶದ ಬಗ್ಗೆ ಹೇಳಿ ಕೊಂದನು ಇನ್ನು ಹಲವು ಮಾತುಗಳನ್ನಾಡಿ ಪ್ರಯೋಜನವೇನು ಎಂದು ಕರ್ಣನು ಚಿಂತಿಸುತ್ತಿರುತ್ತಾನೆ ಮುಂದೆ ಏನು ಹೇಳ ಈ ಕರ್ಣ ಚಿತ್ತಗ್ಲಾನಿ ಯಾವುದು ಮನೆಗೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಇಲ್ ಎನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳುತನ ಬೇಡ್ ಆನು ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳ್ ಎಂದ ಈ ಪದ್ಯ ಭಾಗದಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥ ಚಿತ್ತ ಎಂದರೆ ಮನಸ್ಸು ಗ್ಲಾನಿ ಎಂದರೆ ತಲ್ಲಣ ಕುಂತಿ ಸೂನು ಎಂದರೆ ಕುಂತಿಯ ಮಕ್ಕಳು ಬೆಸಕೈಸಿಕೊಂಬುದು ಅರ್ಥ ಸೇವೆ ಮಾಡಿಸಿಕೊಳ್ಳುವುದು ಮರುಳುತನ ಎಂದರೆ ಹುಚ್ಚುತನ ಅಪದೆಸೆ ಅಪಯಶಸ್ಸು ಇಲ್ಲಿ ನುಡಿ ನುಡಿ ಎನ್ನುವಂಥದ್ದು ಬಂದಿದೆ ಅದು ದ್ವಿರುಕ್ತಿಗೆ ಉದಾಹರಣೆಯಾಗುತ್ತದೆ ಇನ್ನು ಈ ಪದ್ಯಭಾಗದ ಅರ್ಥವನ್ನು ನೋಡುವುದಾದರೆ ಕರ್ಣನು ಮಾತನಾಡದೆ ಮೌನವಾಗಿರುತ್ತಾನೆ ಇದನ್ನು ಕಂಡಂತಹ ಶ್ರೀಕೃಷ್ಣ ಕರ್ಣನನ ಕುರಿತು ಏನು ಹೇಳಯ್ಯ ಕರ್ಣ ನಿನ್ನ ಮನದಲ್ಲಿರುವ ತಲ್ಲಣವೇನು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳಲು ನಿನಗೆ ಮನಸ್ಸಿಲ್ಲವೇ ಇದರಿಂದ ನಿನಗೆ ಯಾವುದೇ ಹಾನಿಯಿಲ್ಲ ಹುಚ್ಚುತನ ಬೇಡ ನಾನು ನಿನ್ನ ಅಪದೆಸೆಯನ್ನು ಅಥವಾ ಅಪಯಶಸ್ಸನ್ನು ಬಯಸುವವನಲ್ಲ ಕೇಳು ಎಂದು ಹೇಳುತ್ತಾನೆಂದೆ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಎನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗಿ ಹಾಗೆವರ ಶಿರವನ್ ಅರಿದೊಪ್ಪಿಸುವೆನ್ ಎಂ ಈ ಭರದೋಳ್ ಇರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ಈ ಪದ್ಯ ಭಾಗದಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥ ಮಾಧವ ಎಂಬುವಂಥದ್ದಿದೆ ಅಂದರೆ ಮಾ ಎಂದರೆ ಲಕ್ಷ್ಮಿ ಧವ ಎಂದರೆ ಪತಿ ಹಾಗಾಗಿ ಮಾಧವ ಎಂದರೆ ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು ಅಂದರೆ ಶ್ರೀಹರಿ ಇಲ್ಲಿ ಶ್ರೀಕೃಷ್ಣ ಮಹಿ ಎಂದರೆ ಭೂಮಿ ಕೌಂತೆಯ ಕುಂತಿಯ ಮಕ್ಕಳು ಹೊರೆದ ಅಂದರೆ ಪೊರೆದ ಅಥವಾ ಕಾಪಾಡಿದ ದಾತಾರ ಎಂದರೆ ಅರ್ಥ ಒಡೆಯ ಭರದೊಳಿದೆನು ಎಂಬುದರ ಅರ್ಥ ಉತ್ಸಾಹದಲ್ಲಿದ್ದೆ ಎನ್ನುವಂಥದ್ದು ಇನ್ನು ಈ ಪದ್ಯಭಾಗದ ಅರ್ಥವನ್ನು ನೋಡುವುದಾದರೆ ಕೃಷ್ಣನ ಮಾತುಗಳನ್ನು ಕೇಳಿದ ಕರ್ಣನು ಹುಚ್ಚು ಮಾಧವನೇ ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ ಕುಂತಿಯ ಮಕ್ಕಳಿಂದ ಅಥವಾ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸಿಲ್ಲ ನನ್ನನ್ನು ಕಾಪಾಡಿದ ನನ್ನ ಒಡೆಯನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ನಾನು ಇದ್ದೆ ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನೀನು ಕೌರವೇಂದ್ರನನ್ನು ಕೊಂದೆ ಎಂದು ಮರಗುತ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿ ಕೌರವನ ಬಗೆಗೆ ಕರ್ಣನಿಗಿದ್ದಂಥ ಅಪಾರವಾದ ಸ್ನೇಹ ಅವನ ಸ್ವಾಮಿ ನಿಷ್ಠೆಯ ಜೊತೆಗೆ ತನ್ನ ಹಿತಕ್ಕಿಂತಲೂ ಮಿಗಿಲಾಗಿ ಒಡೆಯನ ಹಿತವನ್ನು ಬಯಸುವ ಕರ್ಣನ ಉನ್ನತ ಮಟ್ಟದ ಸ್ವಭಾವ ಕರ್ಣನ ಈ ಮಾತುಗಳಿಂದ ನಮಗೆ ಗೊತ್ತಾಗುತ್ತದೆ ಮುಂದೆ ವೀರ ಕೌರವರಾಯನೇ ದಾತಾರನ್ ಆತನ ಹಗೆ ಹಗೆ ಕೈವಾರವೇ ಕೈವಾರವ್ ಅದಂತಹೇನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಇರಲಿ ಇಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥ ದಾತಾರ ಎಂದರೆ ಒಡೆಯ ಹಗೆ ಅರ್ಥ ಶತ್ರು ಕೈವಾರ ಎಂದರೆ ಹೊಗಳಿಕೆ ಶೌರಿ ಅಂದರೆ ಶ್ರೀಕೃಷ್ಣ ಈ ಪದ್ಯಭಾಗದ ಅರ್ಥ ಕರ್ಣನು ಶ್ರೀಕೃಷ್ಣನನ್ನ ಕುರಿತು ವೀರನಾದ ಕೌರವರಾಯನೇ ನನ್ನ ಒಡೆಯ ಅವನ ಶತ್ರುಗಳೇ ನನ್ನ ಶತ್ರುಗಳು ಅವನು ಯಾರನ್ನು ಹೊಗಳುತ್ತಾನೋ ನಾನು ಅವರನ್ನು ಹೊಗಳುತ್ತೇನೆ ಶ್ರೀಕೃಷ್ಣ ಕೇಳು ನಾಳೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ನನ್ನ ನಿಜವಾದ ಭುಜಬಲದ ಶೌರ್ಯದ ಪರಾಕ್ರಮ ಏನು ಎಂಬುದನ್ನು ಪಾಂಡವರ ಮೇಲೆ ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಮುಂದೆ ಮಾರಿಗೌತವಾಯಿತು ನಾಳಿನ ಭಾರತವು ಚತುರಂಗಬಲದಲ್ಲಿ ಕೌರವನ ಋಣಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ಈ ಪದ್ಯ ಭಾಗದಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥ ನೋಡುವುದಾದರೆ ಚತುರಂಗ ಅಂದರೆ ಆನೆ ಕುದುರೆ ರಥ ಕಾಲಾಳುಗಳನ್ನೊಳಗೊಂಡಂತಹ ಸೈನ್ಯ ಸಮೂಹ ನಾಲ್ಕು ಅಂಗಗಳಿರುತ್ತವೆ ಆನೆ ಕುದುರೆ ರಥ ಮತ್ತು ಕಾಲಾಳು ಅವಸರಕ್ಕೆ ಅಂದರೆ ಅರ್ಥ ಕಾರ್ಯಕ್ಕೆ ಋಣ ಹಂಗು ರಾಜೀವ ಸಖ ಅಂದರೆ ರಾಜೀವ ಎಂದರೆ ಕಮಲ ಸಖ ಎಂದರೆ ಗೆಳೆಯ ರಾಜೀವ ಸಖ ಎಂದರೆ ಕಮಲದ ಗೆಳೆಯ ಅಂದರೆ ಅರ್ಥ ಸೂರ್ಯ ರಾಜೀವ ಸಖ ಇದು ಬಹುರೀಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಈ ಪದ್ಯ ಭಾಗದ ಅರ್ಥ ನೋಡುವುದಾದರೆ ಕರ್ಣನು ಶ್ರೀಕೃಷ್ಣನ ಕುರಿತು ನಾಳೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಚತುರಂಗ ಬಲದಲ್ಲಿ ಇದ್ದುಕೊಂಡು ಕೌರವನ ಋಣವನ್ನು ತೀರಿಸುವಂತೆ ಶತ್ರು ಕೋಟಿಯನ್ನು ನಾಶ ಮಾಡಿ ನನ್ನ ಒಡೆಯನ ಕಾರ್ಯಕ್ಕಾಗಿ ನನ್ನ ಈ ಶರೀರವನ್ನು ಒಪ್ಪಿಸುತ್ತೇನೆ ಆದರೆ ವೀರರಾದ ನಿನ್ನ ಐವರು ಪಾಂಡವರನ್ನು ಮಾತ್ರ ನೋಯಿಸುವುದಿಲ್ಲ ಇದಕ್ಕೆ ಸೂರ್ಯದೇವನ ಮೇಲೆ ಆಣೆ ಎಂದು ಹೇಳುತ್ತಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಹೀಗೆ ಸ್ವಾಮಿನಿಷ್ಠೆಗೆ ಬದ್ಧನಾದಂತಹ ಕರ್ಣ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕ ಸ್ಥಿತಿಯಲ್ಲಿ ನೋವು ಸಂಕಟಗಳಿಂದ ಬಳಲುವಂತಹ ಕರ್ಣನ ವ್ಯಕ್ತಿತ್ವದ ಹಿರಿಮೆಯನ್ನು ಕವಿ ಕುಮಾರ ವ್ಯಾಸ ಅತ್ಯಂತ ಸೊಗಸಾಗಿ ಈ ಪದ್ಯಭಾಗದಲ್ಲಿ ಬಿತ್ತರಿಸಿರುವುದನ್ನು ನಾವು ಕಾಣಬಹುದಾಗಿದೆ